ಈ ಒಂದು ಸಮಾವೇಶದ ಘನ ಉಪಸ್ಥಿತಿಯನ್ನು ವಹಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತಮ್ಮಲ್ಲೆಲ್ಲ ಕುರಿತು ಭಾಷಣ ಮಾಡಲು ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನುಡಿದಂತೆ ನಡೀತಾ ಇರತಕ್ಕಂಥ ಮುಖ್ಯಮಂತ್ರಿಗಳು, ಭಾಗ್ಯದಾತರು ಆದಂಥ ಸಿದ್ದರಾಮಯ್ಯ ಸಾಹೇಬರೇ, ವೇದಿಕೆ ಮೀರ್ತಕ್ಕಂಥ ಸಚಿವರುಗಳೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಅಧ್ಯಕ್ಷರುಗಳೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಫಲಾನುಭವಿ ತಾಯಂದಿರೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಾಗೆ 5 ಗ್ಯಾರಂಟಿಗಳಲ್ಲಿ ಹೆಚ್ಚಿನ ಒಂದು ಸುಮಾರು 98%ಷ್ಟು ಫಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಚಾಮರಾಜನಗರದಲ್ಲೇ. ಹಾವೇರಿಯನ್ನು ಬಿಟ್ಟರೆ ನಮ್ಮ ಚಾಮರಾಜನಗರವೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ. ಹಾಗಾಗಿ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ನಾನು ಹೆಮ್ಮೆಯಿಂದ ಹೇಳಬಯಸ್ತೀನಿ. ಮತ್ತು ಭಾಗ್ಯಗಳ ಭಾಗ್ಯದಾತರು ಉಂಟು. ಅವರ ಅವಧಿಯಲ್ಲಿ 2013-18 ಅವಧಿಯಲ್ಲಿ ಸುಮಾರು 155 ಭಾಗ್ಯಗಳನ್ನು ಕೊಟ್ಟಂಥ ಭಾಗ್ಯದಾತರು ಸಿದ್ದರಾಮಯ್ಯವರು. ವಿಶೇಷವಾಗಿ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಕೆರೆಗಳ ತುಂಬತಕ್ಕಂಥ ವ್ಯವಸ್ಥೆ, ಚಾಮರಾಜನಗರ ಜಿಲ್ಲೆಗೆ ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಎಲ್ಲವನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಜಿಲ್ಲೆಗೆ ಬರೋದೇ ನಮ್ಮ ಒಂದು ಭಾಗ್ಯ. 2018 13 ಬಾರಿ ನಮ್ಮ ಜಿಲ್ಲೆಗೆ ಬಂದಿದ್ದರು. ಈ ಬಾರಿ 9 2 ಬಾರಿ ಬಂದಾಗ ಮೊದಲೇ ಮಹದೇಶ್ವರನ ಬೆಟ್ಟದಿಂದ ಜಿಲ್ಲೆಗೆ ಬಂದು ಪ್ರಗತಿ ಪರಿಶೀಲನೆಯನ್ನು ಮಾಡೋಗಿದ್ದರು. ಇವತ್ತು ಈ ಒಂದು ಗ್ಯಾರಂಟಿ ಸಮಾವೇಶದಲ್ಲಿ ಬಂದು ಭಾಗವಹಿಸಿದ್ದಾರೆ. ನಾನು ಅವರಲ್ಲಿ ಒಂದು 2 ಬೇಡಿಕೆಗಳನ್ನು ಅವರ ಮುಂದಿಟ್ಟಿದ್ದೀನಿ. 1, ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಸುಮಾರು 267 ಅಂದಾಜು ಕುಡಿಯುವ ನೀರು ವ್ಯವಸ್ಥೆ, ಬಸ್ ಸ್ಟ್ಯಾಂಡು ಮತ್ತು UGD ಇವನ್ನ ತಾವು ದಯಮಾಡಿ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಂಡು ಅವ್ರ ಮಾತೆಲ್ಲ ತಾವು ಕೇಳಬೇಕು. ಖಂಡಿತವಾಗಿ ಗ್ಯಾರಂಟಿ ಬಗ್ಗೆ ಅವರು ತಮಗೆಲ್ಲ ತಿಳಿಸಿಕೊಡ್ತಾರೆ, ಅದನ್ನು ಕೇಳಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ವಂಚಿಸಿ 5 ಗ್ಯಾರಂಟಿಗಳಲ್ಲಿ ಹೆಚ್ಚಿನ ಒಂದು ಸುಮಾರು 98%ಷ್ಟು ಫಲವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಚಾಮರಾಜನಗರದಲ್ಲೇ. ಹಾವೇರಿಯನ್ನು ಬಿಟ್ಟರೆ ನಮ್ಮ ಚಾಮರಾಜನಗರವೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ. ಹಾಗಾಗಿ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ನಾನು ಹೆಮ್ಮೆಯಿಂದ ಹೇಳಬಯಸ್ತೀನಿ. ಮತ್ತು ಭಾಗ್ಯಗಳ ಭಾಗ್ಯದಾತರು ಉಂಟು. ಅವರ ಅವಧಿಯಲ್ಲಿ 2013-18 ಅವಧಿಯಲ್ಲಿ ಸುಮಾರು 155 ಭಾಗ್ಯಗಳನ್ನು ಕೊಟ್ಟಂಥ ಭಾಗ್ಯದಾತರು ಸಿದ್ದರಾಮಯ್ಯವರು. ವಿಶೇಷವಾಗಿ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಕೆರೆಗಳ ತುಂಬತಕ್ಕಂಥ ವ್ಯವಸ್ಥೆ, ಚಾಮರಾಜನಗರ ಜಿಲ್ಲೆಗೆ ವಿಶೇಷವಾಗಿ ರಸ್ತೆಗಳ ಅಭಿವೃದ್ಧಿ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಎಲ್ಲವನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಜಿಲ್ಲೆಗೆ ಬರೋದೇ ನಮ್ಮ ಒಂದು ಭಾಗ್ಯ. 2018 13 ಬಾರಿ ನಮ್ಮ ಜಿಲ್ಲೆಗೆ ಬಂದಿದ್ದರು. ಈ ಬಾರಿ 9 2 ಬಾರಿ ಬಂದಾಗ ಮೊದಲೇ ಮಹದೇಶ್ವರನ ಬೆಟ್ಟದಿಂದ ಜಿಲ್ಲೆಗೆ ಬಂದು ಪ್ರಗತಿ ಪರಿಶೀಲನೆಯನ್ನು ಮಾಡೋಗಿದ್ದರು. ಇವತ್ತು ಈ ಒಂದು ಗ್ಯಾರಂಟಿ ಸಮಾವೇಶದಲ್ಲಿ ಬಂದು ಭಾಗವಹಿಸಿದ್ದಾರೆ. ನಾನು ಅವರಲ್ಲಿ ಒಂದು 2 ಬೇಡಿಕೆಗಳನ್ನು ಅವರ ಮುಂದಿಟ್ಟಿದ್ದೀನಿ. 1, ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಸುಮಾರು 267 ಅಂದಾಜು ಕುಡಿಯುವ ನೀರು ವ್ಯವಸ್ಥೆ, ಬಸ್ ಸ್ಟ್ಯಾಂಡು ಮತ್ತು UGD ಇವನ್ನ ತಾವು ದಯಮಾಡಿ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಂಡು ಅವ್ರ ಮಾತೆಲ್ಲ ತಾವು ಕೇಳಬೇಕು. ಖಂಡಿತವಾಗಿ ಗ್ಯಾರಂಟಿ ಬಗ್ಗೆ ಅವರು ತಮಗೆಲ್ಲ ತಿಳಿಸಿಕೊಡ್ತಾರೆ, ಅದನ್ನು ಕೇಳಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ವಂಚಿಸಿ ನನ್ನ ಮಾತು ತಮ್ಮ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.